ಮಕ್ಕಳ ಆಹಾರಕ್ಕೆ ಕನ್ನ ಹಾಕಿದ ಅಂಗನವಾಡಿ ಕಾರ್ಯಕರ್ತೆಯ ಸಹೋದರ. ಅಂಗನವಾಡಿ ಕಾರ್ಯಕರ್ತೆಯ ಸಹೋದರನೊಬ್ಬ ಮಕ್ಕಳ ಆಹಾರಕ್ಕೆ ಕನ್ನು ಹಾಕಿ ಸಿಕ್ಕಿಬಿದ್ದಿದ್ದಾನೆ. ಈ ಘಟನೆ ನಡೆದಿದ್ದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಕಮರಿ ಗ್ರಾಮದ ಹಂದರ್ಕೋಡಿ ತೋಟವೊಂದರಲ್ಲಿ. ಸರ್ಕಾರ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಒಂದಿಲ್ಲ ಒಂದು ಯೋಜನೆ ಕೊಡುತ್ತಿದೆ. ಆದರೆ ಮಕ್ಕಳಿಗೆ ಸೇರಬೇಕಾಗಿದ್ದ ಆಹಾರ ಮಕ್ಕಳಿಗೆ ಸೇರದಿರುವುದು ದುರುದ್ದೇಶವೇ ಸರಿ. ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ. ಇಲ್ಲಿ ಕಾರ್ಯಕರ್ತೆಯ ಸಹೋದರ ಬೈಕ್ ಮೇಲೆ ಬಂದು ರಾಜಾರೋಷವಾಗಿ ಅಂಗನವಾಡಿ ತೆರೆದು ಆಹಾರವನ್ನು ತನ್ನ ಬೈಕ್ನಲ್ಲಿ ತುಂಬಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಆಗ ನಾನೇನು ಬೇಕು ಅಂತ ತಂದಿಲ್ಲ, ನಮ್ಮ ಅಕ್ಕ ಅಂಗನವಾಡಿ ಕಾರ್ಯಕರ್ತೆ, ಅವಳು ಹೇಳಿದ ಹಾಗೆ ಮಾಡಿದ್ದೀನಿ ಅಷ್ಟೇ ಎಂದು ಸಬೂಬು ನೀಡಿದ್ದಾನೆ. ಹಾಗಾದರೆ ಈ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರ ಸಂಬಳ ನೀಡುತ್ತಿಲ್ಲ, ಅಥವಾ ನೀಡಿದ ಸಂಬಳ ಸಾಲುತ್ತಿಲ್ಲವೇ, ಅಥವಾ ಕದ್ದು ವ್ಯಾಪಾರ ಮಾಡೋಕೆ ಸರ್ಕಾರನೇ ಹೇಳಿದೆಯೋ ಎಂಬ ಹಲವು ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಏನೇ ಆಗಲಿ, ಮಕ್ಕಳ ಬಾಯಿಂದ ಕಸಿದುಕೊಂಡ ತಿಂದ ತುತ್ತು ದಕ್ಕದಿರಲಿ ಎಂಬುದೇ ನಮ್ಮ ಆಶಯ.